महात्मा गांधी भारत स्वातंत्र्य कनसु कंड्रु नेल्सन मंडेला दक्षिण आफ्रिका वर्णभेद नीतियन्न तोलगिसुव कनसु कंड्रु आकाशदल्लि हारतायिदंतह पक्षियन्न नोडि ಮನುಷ್ಯರು ಯಾಕೆ ಆಕಾಶದಲ್ಲಿ ಹಾರಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ರೈಟ್ ಸಹೋದರರು ವಿಮಾನದ ಕನಸು ಕಂಡರು. ಹೀಗೆ ಪ್ರಪಂಚದ ಮಹಾನ್ ಸಾಧಕರು ಅನಿಸಿಕೊಂಡವರೆಲ್ಲ ಶುರುವಿನಲ್ಲಿ ಕನಸು ಕಂಡಿದ್ರು. ಕೇವಲ ಕನಸು ಕಂಡು ಸುಮ್ಮನಾಗದೆ ಆ ಕನಸನ್ನು ನನಸು ಮಾಡಿಕೊಳ್ಳೋದಕ್ಕೆ ಏನೆಲ್ಲ ಶ್ರಮ ಹಾಕಬೇಕು, ಏನೆಲ್ಲ ಪರಿಶ್ರಮ ಪಡಬೇಕು ಅದೆಲ್ಲವನ್ನು ಪಟ್ಟರು. ಇಡೀ ಜಗತ್ತು ಅವರಿಗೆ ಮಹಾನ್ ಸಾಧಕರು ಮಹನೀಯರು ಎಂಬ ಪಟ್ಟವನ್ನು ಕೊಡ್ತು. ಹಾಗಾದರೆ ನಿಮ್ಮ ಕನಸುಗಳೇನು? ಯಾವತ್ತಾದರೂ ನಿಮ್ಮ ಕನಸುಗಳ ಬಗ್ಗೆ ಯೋಚನೆ ಮಾಡಿದ್ದೀರಾ? ನೀವು ಕಲ್ಪನೆ ಮಾಡಿಕೊಂಡಂತಹ ಕನಸು ಕಂಡಂತಹ ವಿಚಾರಗಳು ನನಸಾಗುವುದಕ್ಕೆ ಸಾಕಾರಗೊಳ್ಳುವುದಕ್ಕೆ ಯಾವತ್ತಾದರೂ ಪ್ರಯತ್ನ ಪಟ್ಟಿದ್ದೀರಾ? ಒಮ್ಮೆ ನಿಮ್ಮನ್ನು ನೀವು ಪ್ರಶ್ನೆ ಮಾಡಿಕೊಳ್ಳಿ. ನಿಮಗೆಲ್ಲರಿಗೂ ಒಂದು ವಿಚಾರ ನೆನಪಿರಲಿ, ಇವತ್ತು ಇಡೀ ಜಗತ್ತು ಯಾರನ್ನೆಲ್ಲ ಸಾಧಕರು ಅಂತ ಕರೆಯುತ್ತೆ, ಯಾರನ್ನೆಲ್ಲ ಅಚೀವರ್ಸ್ ಅಂತ ಕರೆಯುತ್ತೆ, ಅವರೆಲ್ಲರೂ ಸಹ ಶುರುವಿನಲ್ಲಿ ಕನಸು ಕಂಡವರೇ, ಶುರುವಿನಲ್ಲಿ ಕಲ್ಪನೆ ಮಾಡಿಕೊಂಡವರೇ. ಆ ಕನಸುಗಳು ನನಸಾಗೋದಕ್ಕೆ, ಆ ಕಲ್ಪನೆಗಳು ಸಾಕಾರಗೊಳ್ಳೋದಕ್ಕೆ ಅವರು ನಿರಂತರವಾಗಿ ಶ್ರಮ ಪಟ್ಟರು. ಕನಸು ಕಂಡು ಸುಮ್ಮನಾಗಲಿಲ್ಲ. ಆ ಕನಸುಗಳಿಗೆ ಯಾವ ರೀತಿಯ ಪರಿಶ್ರಮ ಬೇಕು, ಆ ಕನಸು ನನಸಾಗೋದಕ್ಕೆ ಅವರಿಂದ ಯಾವ ರೀತಿಯ ಕೆಲಸ ಆಗಬೇಕಿತ್ತು, ಅದೆಲ್ಲವನ್ನು ಎಡೆಬಿಡದೆ, ತಾಳ್ಮೆ ಕಳ್ಕೊಳ್ಳದೆ, ಸಂಯಮವನ್ನು ಕಳ್ಕೊಳ್ಳದೆ ಅದು ಸಾಧಿಸುವವರೆಗೂ, ಅದನ್ನು ಸಕ್ಸಸ್ ಆಗುವವರೆಗೂ ಸಹ ಅದರ ಬೆನ್ನ ಹಿಂದೆ ಬಿದ್ದು ಆ ಕನಸುಗಳನ್ನು ನನಸು ಮಾಡಿಕೊಂಡ್ರು. ಇವತ್ತು ಅವರು ಈ ಜಗತ್ತಿನ ಮುಂದೆ ಸಾಧಕರು. ಹಾಗಾದರೆ ಸಾಧಕರ ಕನಸುಗಳು ನನಸಾಗುವುದಕ್ಕೆ ಸುಮ್ಮನೆ ಸಾಧ್ಯವಾಯ್ತಾ? ಇಲ್ಲ, ಅದಕ್ಕೆ ಒಂದು ಬಲವಾದ ಪರಿಶ್ರಮ ಬೇಕು. ಆ ಪರಿಶ್ರಮವನ್ನು ಹಾಕದೆ ಯಾವ ಕನಸುಗಳು ನನಸಾಗುವುದಕ್ಕೆ ಸಾಧ್ಯ ಇಲ್ಲ, ಯಾವ ಕಲ್ಪನೆಗಳು ಸಾಕಾರಗೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ಕನಸುಗಳು ಹೇಗೆ ಸಾಕಾರಗೊಳ್ತವೆ ನೋಡಿ. ಒಮ್ಮೆ ಕನಸು ಕಂಡಾಗ ನಿಜವಾದ ಛಲ ಇರತಕ್ಕಂಥವನು, ನಿಜವಾಗಲೂ ನಾನು ಏನಾದರೂ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿರೋನು ಕನಸು ಕಂಡು ಸುಮ್ಮನಾಗೋದಿಲ್ಲ. ಅದನ್ನು ಪದೇ 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 ಮನನ ಮಾಡ್ಕೊಳ್ತಾ ಹೋಗ್ತಾನೆ, ಮತ್ತೆ ಮತ್ತೆ ನೆನಪು ಮಾಡ್ಕೊಳ್ತಾ ಹೋಗ್ತಾನೆ. ಆ ಕನಸುಗಳಿಗೆ ಏನು ಸ್ಟಡಿ ಮಾಡಬೇಕು, ಆ ಕನಸುಗಳಿಗೆ ನನ್ನ ತಯಾರಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಪದೇ ಪದೇ ಯೋಚನೆ ಮಾಡ್ತಾ ಹೋಗ್ತಾನೆ. ಆಗ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನು ನಿಮ್ಮ ಕನಸುಗಳು ನಿಮ್ಮ ಇಡೀ ದೇಹವನ್ನು ಹೊಕ್ಕಿರ್ತವೆ. ನಿಮ್ಮ ಪ್ರತಿ ಕೆಲಸದಲ್ಲೂ, ಮನೆಗಿರಲಿ, ಕೂತಿರಲಿ, ನಿಂತಿರಲಿ, ಎಲ್ಲ ಕ್ಷಣದಲ್ಲೂ ಸಹ ನಿಮ್ಮ ಕನಸುಗಳು ನಿಮ್ಮನ್ನು ಬಡಿದು ಎಚ್ಚರಿಸ್ತಾ ಇರ್ತವೆ. ಅವು ನಿಜವಾದ ಕನಸುಗಳು. ಆ ರೀತಿ ನಿಮ್ಮ ಬದುಕಲ್ಲಿ ನಿಮ್ಮ ಕನಸುಗಳು ನಿಮ್ಮನ್ನು ಯಾವಾಗ ಎಚ್ಚರಿಸ್ತವೆ ಆಗ ನೀವು ಏನಾದರೂ ಸಾಧನೆ ಮಾಡ್ತೀರಾ. ಯಾವಾಗ ನಿಮ್ಮ ಕನಸುಗಳು ನಿಮ್ಮನ್ನು ಮಲಗೋದಕ್ಕೂ ಬಿಡುವುದಿಲ್ಲ, ನಿಮ್ಮನ್ನು ಪದೇ ಪದೇ ಬಡಿದು ಎಚ್ಚರಿಸ್ತಾ ಇರ್ತವೆ. ನೋಡು, ನೀನು ಕನಸು ಕಂಡಿದ್ದೀಯ, ಆ ಕನಸುಗಳು ನನಸಾಗುವವರೆಗೂ, ಆ ಕಲ್ಪನೆಗಳು ಸಾಕಾರಗೊಳ್ಳುವವರೆಗೂ ನೀನು ವಿಶ್ರಾಂತಿ ಪಡೆಯುವಂತಿಲ್ಲ. ನೋಡಿ, ಸತ್ತ ನಂತರ ಮಲಗುವುದು ಇದ್ದೇ ಇದೆ. ಈ ಬದುಕಿರುವಾಗ ಏನಾದರೂ ಮಾಡಲೇಬೇಕು, ಏನಾದರೂ ಮಾಡೇ ಮಾಡ್ತೀನಿ ಅನ್ನೋ ಇಚ್ಛಾಶಕ್ತಿ ನಮ್ಮಲ್ಲಿರಬೇಕು. ಒಂದು ಮಾತಿದೆ, ನಿಮಗೆ ನಿದ್ದೆ ಬರೋದಕ್ಕೆ ಸಹಕಾರ ಮಾಡುವಂತಹ ಕನಸುಗಳು ನಿಜವಾದ ಕನಸಲ್ಲ, ನಿಮ್ಮನ್ನು ಮಲಗೋದಕ್ಕೂ ಬಿಡುವುದಿಲ್ಲ. ನಿಮ್ಮ ಪ್ರತಿ ಮಿಡಿತದಲ್ಲೂ ನಿಮ್ಮನ್ನು ಎಚ್ಚರಿಸುವಂತಹ ಕನಸುಗಳು ನಿಜವಾದ ಕನಸುಗಳು. ಹಾಗೆ ಒಂದು ವಿಚಾರ ನಿಮಗೆ ನೆನಪಿರಲಿ, ಇವತ್ತು ನಾವು ಯಾರನ್ನೆಲ್ಲ ಸಾಧಕರು ಅಂತೀವಿ, ಯಾರನ್ನೆಲ್ಲ ಮಹಾನ್ ವ್ಯಕ್ತಿಗಳು ಅಂತೀವಿ, ಯಾರೆಲ್ಲ ದಂತಕಥೆಯಾಗಿದ್ದಾರೆ ಅವರೆಲ್ಲರೂ ಸಹ ಶುರುವಿನಲ್ಲಿ ಕನಸು ಕಂಡವರೇ. ಒಂದು ಯಾವುದೋ ವಿಚಾರವನ್ನು ಕಲ್ಪನೆ ಮಾಡಿಕೊಂಡವರೇ, ಅದು ರಾಜಕಾರಣಿ ಆಗಿರ್ಬೋದು, ಸಿನಿಮಾ ನಟ ಆಗಿರ್ಬೋದು, ವಿಜ್ಞಾನಿ ಆಗಿರ್ಬೋದು, ಸಾಹಿತಿ ಆಗಿರ್ಬೋದು, ಕವಿ ಆಗಿರ್ಬೋದು, ಅಥವಾ ಕ್ರೀಡಾಲೋಕದ ತಾರೆಗಳಾಗಿರ್ಬೋದು, ಯಾರೇ ಸಾಧಕರಾಗಿರ್ಬೋದು, ಅವರೂ ಸಹ ಶುರುವಿನಲ್ಲಿ ಕನಸು ಕಂಡವರೇ. ಎಸ್, ನಾನು ಮುಂದಿನ ದಿನಗಳಲ್ಲಿ ಅಥವಾ ನನ್ನ ಬದುಕಿನ ಮುಂದಿನ ಕಾಲಘಟ್ಟಗಳಲ್ಲಿ ನಾನು ಈ ವಿಷಯವನ್ನು ಅಥವಾ ಈ ಕ್ಷೇತ್ರದಲ್ಲಿ ಸಾಧನೆ ಮಾಡೇ ತೀರ್ತೀನಿ ಅನ್ನೋ ದೃಢ ನಿರ್ಧಾರ ಅವರನ್ನು ಸಾಧಕರಾಗಿ ಪರಿವರ್ತಿಸಿದೆ. ಯಾಕಂದರೆ ಎಲ್ಲರೂ ಜೀವನ ಮಾಡ್ತಾರೆ, ಎಲ್ಲರೂ ಅವರವರ ಬದುಕು ಕಟ್ಕೊಳ್ತಾರೆ, ಆದರೆ ಈ ಕೋಟ್ಯಾಂತರ ಜನರ ಮಧ್ಯೆ ಯಾರೋ ಒಬ್ಬರು ಮಾತ್ರ ಸಾಧಕರು ಅನ್ಸ್ಕೋತಾರೆ, ಕೆಲವೇ ಕೆಲವು ವ್ಯಕ್ತಿಗಳು ಮಾತ್ರ ಸಾಧಕರು ಅನ್ಸ್ಕೋತಾರೆ. ಅದು ಹೇಗೆ? ಅದು ಸುಲಭ. ನಿಮ್ಮ ಹಾಗೆ, ನಮ್ಮ ಹಾಗೆ ಅವರೂ ಸಹ ಕನಸು ಕಂಡವರೇ. ಆದರೆ
ಕನಸು ಕಂಡು ಸುಮ್ಮನಾಗಲಿಲ್ಲ ಆ ಕನಸು ಈಡೇರೋದಿಕ್ಕೆ ಆ ಕನಸು ನನಸಾಗೋದಿಕ್ಕೆ ಏನು ಬೇಕು ಆ ಶ್ರಮವನ್ನ ಹಾಕಿದ್ರು ಆ ಕನಸು ಕಾಣೋದ್ರಿಂದ ಹಿಡಿದು ಅದು ಸಕ್ಸಸ್ ಸಿಗುವವರೆಗೂ ಆ ನಡುವಿನ ಜಾಗದಲ್ಲಿ ಆ ನಡುವಿನ ಸಮಯದಲ್ಲಿ ಸ್ವಲ್ಪ ತಾಳ್ಮೆ ಇರಬೇಕು ತಾಳ್ಮೆಯ ಜೊತೆಗೆ ನಮ್ಮ ಪರಿಶ್ರಮ ಇರಬೇಕು ಯಾವಾಗ ನಮ್ಮ ಶ್ರಮ ನಿರಂತರವಾಗಿರುತ್ತೆ ಯಾವಾಗ ನಮ್ಮ ಶ್ರಮ ಅರ್ಥಪೂರ್ಣವಾಗಿರುತ್ತೆ ಯಾವಾಗ ನಮ್ಮ ಶ್ರಮ ನಮ್ಮ ಕನಸುಗಳಿಗೆ ಜೀವ ತುಂಬುತ್ತೆ ಆನಂತರ ನಮಗೆ ಸಿಗುವಂತಹ ಸಕ್ಸಸ್ ನ ಯಾರಿಂದಲೂ ಕಟ್ಟಿ ಹಾಕೋದಿಕ್ಕೆ ಅಥವಾ ಕಿತ್ತುಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ ಎಲ್ಲರಿಗೂ ಒಂದು ವಿಚಾರ ನೆನಪಿರಬೇಕು ನಮ್ಮ ಕನಸುಗಳು ನನಸಾಗೋದಿಕ್ಕೆ ನಮ್ಮ ಕಲ್ಪನೆಗಳು ಸಾಕಾರಗೊಳ್ಳೋದಿಕ್ಕೆ ನಮ್ಮ ಮನೆಯಲ್ಲಿ ಬಡತನ ಇದೆ ನಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿ ಸರಿಯಿಲ್ಲ ಯಾರು ಸಪೋರ್ಟ್ ಮಾಡೋದಿಲ್ಲ ನಾನು ಕಪ್ಪಿದ್ದೀನಿ ಕುಳ್ಳಗಿದ್ದೀನಿ ದಪ್ಪಗಿದ್ದೀನಿ ನೋಡೋಕೆ ಚೆನ್ನಾಗಿಲ್ಲ ಈ ರೀತಿಯ ಯಾವ ವಿಚಾರಗಳು ಸಹ ನಿಜವಾದ ಸಾಧಕನಿಗೆ ಅಡ್ಡಿಯಾಗೋದಿಲ್ಲ ಯಾವತ್ತೂ ನಿಮ್ಮ ಬಗ್ಗೆ ನೀವೇ ನೀವು ಡಿಮೋಟಿವೇಟ್ ಮಾಡ್ಕೊಳ್ಳೋಕೆ ಶುರು ಮಾಡ್ತೀರಾ ನಿಮ್ಮನ್ನು ಭಗವಂತ ಬಂದರೂ ಮೇಲೆ ತೋರಿಕೆ ಸಾಧ್ಯ ಇಲ್ಲ ಹಾಗಾಗಿ ನಿಮ್ಮದೇ ಬದುಕಿನ ಬಗ್ಗೆ ನಿಮಗೊಂದು ಹೆಮ್ಮೆ ಇರಬೇಕು ಆಗ ಎಲ್ಲವೂ ಸಹ ಕಾಲಕಾಲಕ್ಕೆ ಸ್ವಲ್ಪ ಸಮಯ ತಗೊಂಡು ಎಲ್ಲವೂ ಸಾಧ್ಯವಾಗ್ತಾ ಹೋಗುತ್ತೆ ನಿಮ್ಮನ್ನು ನೀವು ನಂಬಲೇಬೇಕು ಸೊ ಕಡಿಯದಾಗಿ ಹೇಳೋದಿಷ್ಟೇ ನಾವು ಎಷ್ಟು ಪ್ರಬಲವಾಗಿ ಕನಸುಗಳನ್ನ ಕಾಣ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಹಾಗೆ ನಮ್ಮ ಆಲೋಚನೆಗಳು ಸಕಾರಾತ್ಮಕ ಆಲೋಚನೆಗಳು ಪಾಸಿಟಿವ್ ಥಿಂಕಿಂಗ್ಸ್ ಯಾವತ್ತೂ ಸಹ ನಮ್ಮನ್ನು ಕೈ ಬಿಡೋದಿಲ್ಲ ಯಾವತ್ತೂ ಸಹ ನಮ್ಮ ಬದುಕಿನ ನೆಮ್ಮದಿಯನ್ನು ಕಿತ್ಕೊಳ್ಳೋದಿಲ್ಲ ಹಾಗಾಗಿ ನಿಮ್ಮ ಯೋಚನೆಗಳು ಧನಾತ್ಮಕವಾಗಿರಲಿ ಇಡೀ ಜಗತ್ತು ನಿಮ್ಮನ್ನು ದ್ವೇಷಿಸಲಿ ಆದರೆ ನಿಮ್ಮ ಮೇಲೆ ನಿಮಗೆ ಎಲ್ಲಿವರೆಗೂ ನಂಬಿಕೆ ಇರುತ್ತೋ ಅಲ್ಲಿವರೆಗೂ ನೀವು ಈ ಬದುಕಿನ ಅಖಾಡದಲ್ಲಿ ಜೀವಂತವಾಗಿರ್ತೀರಾ ನಿಮ್ಮನ್ನು ನೀವು ನಂಬಬೇಕು ಹಾಗಂದರೆ ನಿಮ್ಮ ಕನಸುಗಳೇನು ನೀವು ಯಾವತ್ತಾದರೂ ಕನಸು ಕಂಡು ಎಸ್ ನನ್ನಿಂದ ಈ ಕನಸನ್ನು ನನಸು ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಅಂತ ಅದರ ಹಿಂದೆ ಬೆನ್ನು ಬಿದ್ದು ಶ್ರಮ ಪಟ್ಟಿದ್ದೀರಾ ಅದು ಫೇಲ್ ಆರ್ ಪಾಸ್ ಅದು ಸೆಕೆಂಡ್ರಿ ಆದರೆ ನಿಮ್ಮ ಕನಸುಗಳು ಇನ್ನೂ ಜೀವಂತವಾಗಿದ್ದವ ನಿಮ್ಮ ಕನಸುಗಳೇನು ಅನ್ನೋದನ್ನು ಕಾಮೆಂಟ್ ಮೂಲಕ ನನಗೆ ತಿಳಿಸ್ತಾ ಹೋಗಿ ವೆಲ್ ಸೀಕ್ರೆಟ್ ಆಫ್ ಸಕ್ಸಸ್ ಎಪಿಸೋಡ್ 1 ನಿಮ್ಮ ಕನಸುಗಳ ಬಗ್ಗೆ ಎಚ್ಚರಿಸುವಂತಹ ಕೆಲಸ ಮಾಡಿದ್ದೀನಿ ಅಂತ ಭಾವಿಸ್ತಾ ಸೊ ಮುಂದಿನ ಎಪಿಸೋಡಲ್ಲಿ ಅಂದರೆ ಸೀಕ್ರೆಟ್ ಆಫ್ ಸಕ್ಸಸ್ ಪಾರ್ಟ್ 2 ಒಂದು ಬಹಳ ಮುಖ್ಯವಾದ ವಿಚಾರವನ್ನು ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಸೊ ಮರಿಬೇಡಿ ನಿಮ್ಮ ಕನಸುಗಳೇನು ಅನ್ನೋದನ್ನು ಕಾಮೆಂಟ್ ಮೂಲಕ ನನಗೆ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸೋನು ಶ್ರೀನಿವಾಸ್ ಸೊ ಇಷ್ಟು ದಿನ ಈ ಚಾನಲ್ಗೆ ಸಪೋರ್ಟ್ ಮಾಡ್ಕೊಂಬಂದಿದ್ರಿ ಸೊ ಇದೇ ಧೈರ್ಯದಿಂದ ಇನ್ನೊಂದು ಚಾನಲ್ ಆಲ್ರೆಡಿ ಓಪನ್ ಆಗಿದೆ ಸೊ ಅದನ್ನು ಆ ಲಿಂಕನ್ನು ಸಹ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ದಯವಿಟ್ಟು ಅದನ್ನು ಕೂಡ ಫಾಲೋ ಮಾಡಿ ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಸೊ ಇದೇ ರೀತಿ ಆ ಚಾನಲ್ಗೂ ಸಹ ನಿಮ್ಮ ಪ್ರೋತ್ಸಾಹ ಅಗತ್ಯ ಇದೆ ಸೊ ಹಾಗಾಗಿ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕನ್ನು ಹಾಕಿದ್ದೀನಿ ಸೊ ದಯವಿಟ್ಟು ಒಮ್ಮೆ ಭೇಟಿ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲ ಆ ಚಾನಲ್ಗೂ ಸಹ ಇರಲಿ ಅಂತ ಕೇಳ್ಕೊಳ್ತಾ ನಮಸ್ಕಾರ